ಚಸ್ಮಾ ರೌಂಡ್ ಶೇಪ್ ಇದ್ ತಗೊಂಡೀನಿ ಪ್ರೇಮ್, ಇದ ರೌಂಡ್ ಇರೋದ. ನನ್ನ ಫ್ರೆಂಡ್ ಅದು ಚೆಂದಾಗಂಗಿಲ್ಲ ನನಗಂತಂದಳು, ಆಲ್ರೆಡಿ ತಗೊಂಡ್ಬಿಟ್ಟಿನಿ, ಏನ್ ಮಾಡಕ್ ಆಗಂಗಿಲ್ಲ. ಇದು ಹಳೆಯ ಇದ, ಇದ ಹಿಂಗೆ ಹೊರಗೆ ಬಂದು ಕಪ್ಪ ಕೈತಲ್ಲ, ಅದ ಕಪ್ಪ ಆಗದೆ ಇರುವಂತದ. ಗ್ಲಾಸ್ ಹಾಕ್ಸಿನಿ, ಗ್ಲಾಸ್ ಏನಂತ ನೋಡ್ರಿ. ಪೋಸ್ಟಿಗೆ ಬರ್ತೈತಿ ನಾ ಒಂದು ಅಜ್ಜನ ರೊಕ್ಕ ನಿಂದ ನಂದು ಯಾಕಿನ ಆಟೋ ಬಂದಾಗಿ ಯಾಕ ಕೇಳ್ಬೇಕಿಲ್ಲ. ನಿಂದ ಎಲ್ಲಿ ಬ್ಯಾಂಕಿಗೆ ಬರ್ತಿತ್ತ? ಸಿಪ್ಪಿ ಹಾಕಂಗಿಲ್ಲ ದನಗೊಳಗೆ ಬಾಯಾಗ ಆಡಿ ಇವು ಎದುರ್ತಾವಲ್ಲ ಹ್ಮ್ ಅದಕ್ಕೆ ಉಪ್ಪ ಸಿಂಪಡಿ ಹಾಕಿದ್ ಮ್ಯಾಗಿನ ಸಿಪ್ಪಿ ತೆರೆದ್ರು ಹಾಕೋದಿಲ್ಲ ತುಂಬಾ ಬಂದು ಚೆಲ್ತಾನ ನಾನು. ಅವನು ಹಾಕಿ ದನಕ್ಕೆ ಹಾಕಬಾರ್ದು, ತೆರೆದ್ರು ದನಕ್ಕೆ ಹಾಕ್ತಾರ. ದೋಸ್ತಿ ಚೌಕಲ್ಯಪ್ಪ ಒಂದ್ ಪಗ್ಲ ತಗೋತಾರ ಮ್ಯಾಗ ಒಂದ್ ಕಾಯಿ ಹಾಕೋತಾರ, ಪಗ್ಲ ತಗೋತಾರ ಮ್ಯಾಗ ಒಂದ್ ಕಾಯಿ ಹಾಕೋತಾರ. ಐ ಬಿಡ ನಿನ್ನ ನಮ್ಮ ಅಪ್ಪನ ಅಲ್ಲ ನೋಡ್ತಾರ, ಐ ಬಿಡ ನಿನ್ನ ನಮ್ಮ ಅತ್ತಮ್ಮ ಅಲ್ಲ ನೋಡ್ತಾರ. ಅಯ್ಯ ಮಗ ನೀ ಎಂಬರದಾನ ಒಂದ್ ಹಿಡ್ಕ ಬೈಗೊಳಕ್ಕೆ ಹೇಳ್ತಾರ ಅದ ಕಡೆ ಅವ ಮತ್ತ ನಕ್ಕ ನಕ್ಕ ಇರ್ತಾನ ಮಗ ನೀ ಎಂಬರದಾನ ಹಾಕ ಹಾಕೋ ಹಾಕ ಹಾಕ ಹೇಳ್ತಿರ್ತಾನ ಹಂಗ ಹ್ಮ್ ಹಾಕ ಹಾಕ ಬಿಜೆಪಿ ಪಕ್ಷ ಅದ ಹಾಕೋರ್ ಹಾಕೋರ್ ಅಂತ ಹೇಳ್ತಾರ. ಹಾಗ ಯಪ್ಪ ಇದೇನು ತುಂಬ ಪದಪತಿ ಅವ್ಲು ಮಂಜ ಒಂದೊಂದು ಟೆಕ್ಕಿನ ಹರ್ಕೊಂಡು ಹೋಗ್ತಾನ ಹ್ಮ್ ಅವನ್ ಟೆಕ್ಕಿ ಹರ್ಕೊಂಡೋಗ್ತಾನ. ಯಾವ ನೋಡಿ ಸಾರು ಪಲ್ಲೆ ಐತಿ, ಸಾರು ಮಸ್ತ್ ಆಕೈತಿ. ಹಿರೇಕಾಯಿ ಬೆಳೆ ಹಾಕಿ ತೊಗರಿ ಬೆಳೆ ಕುದಿಸಿ ಎರಡು ಚೆಕ್ ಮಾಡಿದ್ರ ಮನೆ ನಾಗ ಹಲ್ಸಂದಿಕಾಯಿ ನೋಡಿಲ್ಲ, ಮತ್ತ ಹಲ್ಸಂದಿಕಾಯಿ ನೋಡಿಲ್ಲ ಇಲ್ಲ ಹಲ್ಸಂದಿ ಬದ್ಲ ಅದನ್ನ ಹಾಕಿದ್ರೆ ಜಗ್ಗಕ್ಕಿದ್ದ ನೋಡಿ ಅಲ್ಸಂದಿ ತಿನ್ನಾಕ ಆಗಕ್ಕ ನೀರ್ ಹಸು ಮುಂದೆ ತಿನ್ನೋದು ತಿನ್ನೋದು ಇಲ್ ಬಂದಿಲ್ ಮತ್ತವ ಇಲ್ ಮನುಷ್ಯಾರ ಹುಲಿಗಾಗಿ ಬಾಳ ಹೆದರ್ತಾವ ಮನುಷ್ಯರಿಗೆ ಮಾನ ಹಂಗ ಇಲ್ಲಿ ಇಲ್ಲೇ ಇದ್ದು ಬರಗಾ ಕೊಬ್ಬನ್ಯಾಗ ಅದು ಇರ್ತಿದ್ವು ಅಲ್ಲಿ ಹೋಗುದನ್ನ ನಮ್ಮ ಕೊಬ್ಬನ್ಯಾ ಬಾಯಪ್ಪ ಇಲ್ಲಿ 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 ಬಂದು ಮಾಡಿ ಇಲ್ಲಿ ಬಂದಿದ್ದು ಇಲ್ಲಿಂದ್ರ ಹಂಗ ಹೌದು ನಾಳೆ ಹಂಗ ವಿಡಿಯೋ ಮಾಡಾಕಂತ ಹೋದ್ನ್ಯಾ ಅವತ್ತು ಹೋಗಿದ್ದು ಹೊಳೆ ಬಂದಿನಿ ಇಲ್ಲ ಕತ್ತಿ ಸಿಗ್ಬೋದು ಇದ ಟೈಮ್ನಾಗ ಹಾಕ್ತಾರ ಕತ್ತಿ ಮಳೆಗಾಲಕ್ಕೆ ಹಾಕ್ತಾವ ಯಾವ ಹಾಕ್ತಾವ ಕತ್ತಿ ಇಲ್ಲೇ ಹಾಕ್ತಾವ ನೇಮ ಅವ ಎಲ್ಲಿರ್ತಾವ ಅಲ್ಲಿ ಹಾಕಿರ್ತಾವ ಎತ್ತಿರ್ತಾವ ಮರಿ ತಗಸ್ಬೇಕಿತ್ತು ಎಲ್ಲ ಫೋನ್ ಎಲ್ಲ ಪಗನ್ ಅದಂಗ ಹಾಕೊಂಡು ಇಬ್ರು ಕುಡಿಯೋಗ್ಯಾರ.
ಕಟ್ಟಿ ಹಾಡಿ ಹಣ್ಣು ಹಾಕಿ ತಿಳ್ಕೊಂಡು ಆ ಥರ ಹೋಗುತ್ತೆ. ಅವಾಗ ತಿಂತೀನಿ ಹಾಕೊಳ್ಳಿಲ್ಲ ಏನೋ ಕಡಬ್ ಮಾಡೋದು ಸಜ್ಜು ಅದೇ ಹೇಗೆ ರೊಟ್ಟಿ ಮಾಡ್ಲಿಲ್ವಾ ನಾನು ಇವತ್ತು ಹುಣಿ ತಿಂದು ನೋಡೋಣ ಹೆಂಗ ಒಗ್ಗರಣೆ ಬರೋದಿಲ್ಲ ನಾಷ್ಟ ಮಾಡಿನ ಮತ್ತ ಏನು ಮಾಡ್ಕೊಳ್ಳಿ ನನಗೇನು ಬೇಡ ಅವ್ರು ಸಪ್ಪಾಣಿ ಸಜ್ಜಿ ಕಡಬು ತಿಳ್ಕೊಳ್ಳೈತಿ ಇದೇ ಪ್ಲೇಟ್ ಇದ ಹಾಕ್ಸ್ಕೊಂಡು ಹೋಗ್ಬೇಕತ್ತ ಬಾನಿ ಪ್ಲೇಟ್ ಅದೇ ನಂಗೆ ಅವ್ನು ಸ್ವಲ್ಪ ಹೊಕ್ಕನವೇ ಮಾತಾನ ಅಲ್ಲೇ ಬಿಡ್ತಾನ ಹೊಕ್ಕನವೇ ಮಾತಾನ ಅಲ್ಲೇ ಬಿಡ್ತಾನ ಇವತ್ತು ಗಾಳಿ ಐತಿ ನೋಡುವ ಹ್ಞೂ ಗಾಳಿ ಐತು ಬ್ಲಾತಾನ ಮಾಡ್ಯಕಂದ ನಿನ್ನ ಅನಾಥ ಬಿಸಿಲು ಐತಿ ನಿನ್ನ ಒಂದು ತಟಕ್ಕೆ ಗಾಳಿನ ಇದ್ರಕ್ಕಿಲ್ಲ ನಿನ್ನ ಗಾಯಿಲ್ಲ ಈ ಮತ್ತೆ ಇನ್ನು ಈ ಬ್ಯಾಸಿಗೆ ಜಡ್ಡು ಬಂದಿಲ್ಲವ ಚಲೋ ಮತ್ತೆ ಜಡ್ಡ ಇಲ್ಲ ಮತ್ತೆ ಈ ವರ್ಷ ಜಡ್ಡಿಲ್ಲ ವರ್ಷ ಜಡ್ಡು ಬರ್ತಿತ್ತು ಜ್ವರ ಬರ ಬಂದಾಗಂತೂ ತಿಳ ಈ ಬಿಸಿಲಿಗೆ ಜ್ವರ ಬಂದಾರ್ಗೆ ಹಡ್ದಾರ್ಗೆ ಹಡ್ದಾರ್ ಹಡ್ಗಾರ್ದು ಹಡ್ದಾರ್ದು ಭಾಳ ತ್ರಾಸ ಬೆಂಕಿ ಬಿಸಿನೀರು ಬಿಸಿ ಅಡಿಗೆ ತಡಾಕಿ ಕರ್ಗೋದಕ್ಕೋತೀನಿ ಬಾಣಿತ ಅನ್ಸಲೋ ಕರಿ ಹಾಂ ಬಾಣಿತ ನಿಮ್ಗೆ ಚಲೋ ಕರಿ ಬೆಂಕಿ ಬಿಸಿನೀರು ಬಿಸಿ ಅಡಿಗೆ ಮತ್ತು ಬಿಸಿನೀರು ಆಗಲಿ ಮೇ ಒಣಗ್ತೈತಿ ಚಳಿದಿಂದಾಗ ಒಣಗದ ಮೇ ಚಂದಿದಿಂದಾಗ ಬಾಣೆತನ ಚಲೋ ಬೆಂಕಿ ಬಿಸಿನೀರು ಇದಕ್ಕೈತಿ ಈಗ ಬಿಸಿನೀರ ಭಾಳ ಬಿಸಿನೀರು ಕುಡ್ದ ಬೆಂಕಿ ಬಿಸಿನೀರು ಬಿಸಿನೀರು ಕುಡ್ದ ಕುಡಿ ಅಡಿಗೆ ಕಾಲ್ ಮಾಡಿ ಹೋಗ್ತಾ ಇವ ಗಂಡು ಹುಡುಗರು ಇತ್ತು ಅಂದ್ರೆ ತೀರ ತ್ರಾಸು ನೀರು ಕುಡಿದ್ರೆ ಒಡಗುರ್ತಾವು ಒಡಗುರ್ತಾವ ಹೆಣ್ಣು ಹೆಣ್ಣು ಹುಡುಗರು ಆದ್ರೆ ಏನಾಗಂಗಿಲ್ಲ ಸಣ್ಣ ಗಂಡು ಹುಡುಗರಿಗೆ ಪಾರ್ಟಿ ಮ್ಯಾಲ ಹೆಸರು ಆಗತ್ತಾವ ವಯಸ್ಸಾದವ್ರಿಗೆ ಹೊಟ್ಟಿಲಿದ್ದಾಗ ತ್ರಾಸ ಮಾಡಿ ಬಯಸ ಅಷ್ಟನ ಕಾಡ ಬಾಳಿ ನುಡಿಲಿತ್ತಿ ಮತ್ತ ಒಂದನ ಮತ್ತ ಯಾರ ಒಂದೈತಲ್ಲ ಕಡಾಯ ಇಲ್ಲಿ ಏಕೆ ಹಚ್ಚನಂದ್ರೆ ಬೇಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಅತಿ ಸಸಿ ಮಾತೆ ಜೋರಾಗಿ ನಾನು ನಡೆದಿದ್ದು ಅದು ಇದು ಅಂತೇಳೆ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ. ನೀವು ಲೈಕ್ ಮಾಡಿದಷ್ಟ ಮತ್ತೊಂದಿಷ್ಟು ಫೋನಲ್ಲಿ ವಿಡಿಯೋ ರೆಕಮೆಂಡಿಗೆ ಹೋಗ್ತೀವಿ. ಸಿಂಧಿಕಾಯಿ ಹೇರ್ಯಕ್ಕೆ ನೋಡ್ರಿ ನಾವು ಕೂಡ ಹೇರ್ಕೊಂಡು ಹೋಗೋದು ಎಳಿವು ಹರಿಯಾಕತೆ ನೋಡ್ರಿ. ಎಳಿವು ಮುರಿದು ಹಾಕೋದಾನ ಕಲ್ತಿದ್ದು ಕಾಳು ಹಾಕೋದು ಇವು ನಾ ಕೈ ಏನಕ್ಕ ಅಂದ್ರೆ ಹರಿಯಲಿಲ್ಲ ಅಂದ್ರೆ ನಾವು ಅಲ್ಲೇ ಸಿಡಿಯಿರ್ತಾವ ಅಂದ್ರೆ ಒನಿಗೆ 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 ಅಲ್ಲಿ ಕಾಳು ಉದುರ್ತಾವ. ಇಲ್ಲಿ ನೀರು ಹಸುಮನ್ ತಿನ್ನಾಕ ಮಸ್ತ್ ಗಾಂವಕ್ಕ ಅಂತ ಹಾಕಿರ್ತೇನೆ ನಾನು. ಇಲ್ಲೊಂದು ಹೋಗೈತೆ ನೋಡ್ರಿ ಜೇನು ಹುಳ ನೋಡ್ರಿ ಎಷ್ಟದ ಇದ್ರೊಳಗೆ ಜೇನು ಹುಳ ದುಂಬಿ ಅಂತಾರೆ ದುಂಬಿ ದುಂಬಿ ಇರ್ತದೆ ದುಂಬಿ ಮಕ್ಕಳಂದ ಏನೋ ಒಂದು ಇಷ್ಟಕ್ಕೊಂದು ಕಾಯಿ ಸಿಕ್ಕು ನೋಡ್ರಿ ನನಗೆ ಆ ಕಡೆನೂ ಆಗ್ಯಾವ ಇವು ಹೊಳ್ಳಿ ಈಗ ಒಣಗಿ ಸಿಗ್ತೀವಿ ಎಣ್ಣೆ ಹುಡ್ಯಾನಂತಲೇನು ಇನ್ನು ಮ್ಯಾಗ ಹೂ ಬಿಟ್ಟು ನಾನು ಹೇಳಿದ್ನೆಲ್ಲ ಇಂಥದ್ದು ಎಳಿದಿದೆ ನೋಡ್ರಿ ಎಳಿದು ಎಲಿ ಚೂಟಿ ಚೂಟಿ ಯಾವಾಗ ನಮ್ಮ ಮ್ಯಾಟ್ ತೋರಿಸೋದಾದ್ರೆ ತೋರಿಸ್ತೇನೆ ನಿಮ್ಗೆ ಬರೀ ಫ್ರೆಂಡ್ಸ ಎಲ್ಲರೂ ಊಟ ಮಾಡಕ್ಕೆ ಇದು ಸೌತೆಕಾಯಿ ಪಲ್ಯ ಮತ್ತು ಅದನ್ನು ಸಂಡಿಗೆ ಕರ್ದೇನಿ
ಲಾಸ್ಟಿಗೆ ಉಳಿದಿದ್ದು ಗತ್ತುಂಬೆಲ್ಲ ಉಳಿದಿದ್ದು ಮುರಿದಿರ್ತಾವಲ್ಲ ಆ ಸಣ್ಣಗಿವ. ಮತ್ತಿದು ಕ್ಯಾರೆಟ್ ಹಲ್ವಾ, ಬೆಲ್ಲ ಹಾಕಿ ಕ್ಯಾರೆಟ್ ಹಲ್ವಾನ ಮಾಡೇನಿ ನಾನು. ಚಪಾತಿ, ಮೊಸರು, ಇದು ಪುಂಡಿ ಪಲ್ಲೆ, ಮತ್ತು ಅನ್ನ. ಸಾರು ಮಾಡಿಲ್ಲ, ಹಾಲು ಇರ್ತಾವಲ್ಲ ಹಂಗಾಗೆ. ಸಾಕಲ್ರಿ ಇಷ್ಟು ಊಟಕ್ಕೆ? ಇದನ್ನೆಲ್ಲ ನೋಡಿ ಯಾರಿಗೆಲ್ಲ ತಿನ್ಬೇಕಂತ ಅನ್ಸಾಗತ್ತೆ. ಬರ್ರಿ ಹೆಂಗಾದ್ರೆ ಮತ್ತೆ ಯಾಕೆ ತಡ ಊಟ ಮಾಡೋಣ ಅಂತ ಎಲ್ಲರೂ ಸೇರಿ ಬರ್ಜೇರಿ. ಟೈಮ್ ಈಗ 7 ಗಂಟೆ ಆಯ್ತು. ಹಾಂ ಹೌದು, 7 ಗಂಟೆ ಆಯ್ತು. ಈಗ ನಾನು ನೀರು ಹಚ್ಚಕ್ಕೆ ಹೊಂಟೇನಿ ನೋಡಿರಿ. ಇವತ್ತು ರಾತ್ರಿ ಒಂದಿಟ್ಟು ಮಳೆಗೈತಿ. ಮಳೆ ಅನ್ನೋದಕ್ಕಿಂತ ಬೆಂಕಿ ಮಳೆ ಅಂತಂದ್ರೆ ತಪ್ಪಾಗಲಾರ್ದು. ಯಾಕಂತ ಮುಹೂರ್ತ ಮುಂದಾಗ್ಲೇನು ಈಗೊಮ್ಮೆ ಹಿಂದ್ಗಡೆ ಒಂದು 15 ದಿನದ ಹಿಂದ್ಗಡೆ ಅಂತ ಅನಿಸ್ತೈತಿ. ಹದಿನೈದು ಹಿಂದ್ಗಡೆ ಮಳೆ ಆಗಿರ್ಕಿಲ್ಲ, ಬರೀ ಗುಡುಗು ಸಿಡಿಲು ಅದ ಇದ್ದು. ಇವತ್ತು ರಾತ್ರಿ ಪೂರ್ತಿ ನಾವು ಬ್ಯಾಸಗಿ ಟೈಮಲ್ಲಿ ಹೊರಗೆ ಮಕ್ಕೋತೇವಲ್ಲ, ಎಷ್ಟಂದ್ರೆ 4 ಗಂಟೆಗಂತ ಅನಿಸ್ತತಿ. ಫುಲ್ ಎಷ್ಟು ಜೋರು ಮಾಡಿ ಗುಡುಗು ಸಿಡಿಲು ಹೊಡ್ಯಾಕತ್ತಂತಂದ್ರೆ ನಮಗೆ ಹೆದರಿಕೆ ಬಂದು ನಾವು ಮತ್ತೆ ಒಳಗೆ ಹೋಗಿ ಮಲ್ಕೊಂಡ್ವಿ. ಇದು ಮಳೆ ಕಡೆ ಆಗಿನೂ ಆಗಂಗಿಲ್ಲ, ಹೋಗಿನೂ ಹೋಗಂಗಿಲ್ಲ. ಈ ಥರ ಮಳೆ ಆತಂದ್ರೆ ಇಡೀ ಭೂಮಿ ಎಲ್ಲ ಪಳ್ಳಕ್ಕೈತಿ. ಪಳ್ಳಾತಂದ್ರೆ ಈಗ ಇದೊಂದ್ಸಲ ನೀರು ಹಾಯ್ತಾವೆ, ಇನ್ನೊಮ್ಮೆಗೆ ಏನಕ್ಕೆ ಅಂದ್ರೆ ನೀರು ಹಾಯಂಗಿಲ್ಲ, ಭೂಮಿ ಫುಲ್ಲು ಒಣಗಿ ಬಿಡ್ತೈತಿ. ನಾವು ಎಷ್ಟು ನೀರು ಹಾಸಿದ್ರೂ ಕಡಿಮೆ. ಅದಕ್ಕೆ ಮಳೆ ಆದ್ರೆ ಜೋರು ಆಗ್ಬೇಕು, ಇಲ್ಲಾಂದ್ರೆ ಆಗಲೇಬಾರ್ದು. ಸೂರ್ಯ ಎಷ್ಟು ಚೆನ್ನಾಗಿ ಕನ್ಸಾಗತ್ತೆ ನೋಡ್ರಿ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಕರಿಮೆ ಆಗತ್ತೆ ಬರ್ರಿ. ಮೊದಲು ನೀರು ಎಷ್ಟದವ ನೋಡಿ. ಅಯ್ಯಯ್ಯ, ರಾತ್ರಿ ನಮ್ಮ ಮನೆಯವ್ರು ನೀರು ಹಸ್ತಿದ್ರಿ. ಮಳೆ ಬಂತಲ್ಲ, ಮಳೆ ಬಂದ ಟೈಮ್ನ ನೀರು ಹಸಕ್ಕು ಗಾವಾಗಂಗಿಲ್ಲ. ಅದರೊಳಗೆ ಸಿಕ್ಕಾಬಿಡಿ ಸಿಡ್ಲು ಒಂದು ಹೊಡೆಯಕತ್ತವು. ಮೈ ಹಿಡ್ದ ನೋಡ್ರಿ, ಮಾವಿನಕಾಯಿ ಇಷ್ಟಾಗ ಅರ್ಧಕ್ಕರ್ಧ ಮಾವಿನಕಾಯಿ ಎಲ್ಲ ಉದುರಿ ಹೋಗ್ಬಿಟ್ಟವು ಈ ಗಿಡದಾಗಿನೂ. ಮತ್ತು ಹೂ ಬಿಡಾಕತ್ತ ನೋಡ್ರಿ. ಹೂವು ಇನ್ನು ನಮ್ಮ ಗಿಡಗಳು ಹೂವು ಬಿಡಲ್ಲು, ಯಾವ ಬಿಡ್ತಾವೇನು, ಹೂವು ಬಿಡಲ್ಲು, ಕಾಯಿ ಹೋಗಲು.
ಇವಿನ್ನ ಎರಡು ತಾಸಿನವರೆಗೂ ನೀರು ಹಾಕವ, ಎರಡು ತಾಸು ನೀರು ತಾಸಿ ಮನ್ಯಾಗ ಅಡಿಗೆ ಅಂತೇನಿಲ್ಲ. ನಮ್ಮನೆಯವರು ಬೆಳಗಾಂಗೆ ಹೋದ್ರು, ಗಾಡಿ ಪಾಸಿಂಗ್ ಐತಿ, ಬೆಳಗಾಂ ಪಾಸಿಂಗ್ ಅಲ್ಲ ಸಾರಿ ಸರ್ವಿಸಿಂಗ್ ಏನೋ ಮಾಡಿಸ್ಕೊಂಬರ್ತೇನಂತ ಹೋದ್ರು. ಅವರು ಜಲ್ದಿನ ಬಂದಿದ್ರಂತ ಹಾಗಾಗಿ ಜಲ್ದಿನ ಹೋದ್ರು. ನಮ್ಗೆ ಇಲ್ಲಿಂದ ಬೆಳಗಾಂ 100 ಕಿಲೋಮೀಟರ್ ಐತಿ ನೋಡಿರಿ, ಸಮೀಪ ಇಲ್ಲ. ನೀರು ಐತಿ, ನೀರು ಬೆಳಗಡೆ ಕೃಷಿ ಹಂಗಾಗಿ ನೀರು ಹಸು ಪಾಳೆ ನಂದ್ವಂತ. ಇಲ್ಲಿ ತೊಗರಿ ಗಿಡ ನೋಡ್ರಿ ಎಷ್ಟು ಚೆಂದ ಹೂ ಇಟ್ಟದ, ಇದ್ರೊಳಗೆ ಹೂ ಕಾಣಿಸಲು ಇಲ್ಲ. ಕಸ ಅಂದ್ರೂ ಭಾಳ ಭಾಳ ಕಸ ಆಗ್ಬಿಟೈತಿ, ತೆಗಿಬೇಕು. ನಾಳೆಯಿಂದ ತೆಗಿಯೋಣಂತ ಅಂದ ನಮ್ಮ ಮನೆಯವ್ರ, ನೋಡ್ಬೇಕು ನಾಳೆಯಿಂದ ತೆಗಿಬೇಕೈತಿ. ಯಾವಾಗ ತೆಗಿಬೇಕೈತೆ ಗೊತ್ತಿಲ್ಲ. ಅದ್ಮೇಲೆ ಕಸ ಅಂದ್ರೆ ತೆಗಿಬೇಕು, ಸಿಕ್ಕಾಪಟ್ಟಿ ಕಸ ಆಗೈತಿ. ಒಂದು ನಾಲ್ಕು ದಿನ ಆಕೈತೆ ಅಥವಾ ಒಂದು ಸಣ್ಣಗೆ ಭಾಳ ಐತೆ, ಒಂದು 8 ದಿನ ಆಕೈತೆ ಗೊತ್ತಿಲ್ಲ. ಮಾರ್ನಿಂಗ್ ವ್ಯೂ ಹೆಂಗೈತೆ ನೋಡ್ರಿ, ರಾತ್ರಿ ಮಳೆ ಹೀಗೈತಲ್ಲ. ಈ ಕಬ್ಬಿನೊಳಗೆ ನೀರು ಹಾಸ್ಬೇಕಲ್ಲ, ಅರಿವಿ ಇಷ್ಟು ಫುಲ್ಲ ತೈತ, ಹಂಗಾಗಿ ಜಳಕ ಮಾಡಿಲ್ಲ. ಜಳಕ ಮಾಡಿನ ಬರ್ಬೇಕಂತ ಮಾಡಿದ್ವಿ. ನೀರು ಹಾಸೋದೆಲ್ಲ ಮುಗುದಿಂದ ಆಮೇಲೆ ಜಳಕ ಮಾಡೋದು. ಇವು ನೋಡ್ರಿ ಹೆಂಗೆ ಕೆಲಸ ಆಗೋದು. ನಮ್ಮ ಕಬ್ಬಿಗೂ ಮಾವಿನಕಾಯಿ 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 ಹೊತ್ತ ಮಾವಿನಕಾಯಿ ತಗೊಂಡಿದ್ರೆ ಈ ಥರ ಆಗ್ಯಾಗ ಎಲ್ಲ ಉದ್ರಾಕತ್ತ ನೋಡ್ರಿ ಮಾವಿನಕಾಯಿ. ಹಂಗ ಕಡದ್ ನೋಡೋಣ ಬರೀ ಇದನ್ನ ಹೆಂಗೈತೆ. ಚಲೋ ಐತಿ ಕಾಯಿ, ಇಂಥವನ್ನ ಉಪ್ಪಿನಕಾಯಿ ಹಾಕ್ಬೋದು. ಬಾಯ ಜುಳು ಜುಳು ನೀರು ಬರ್ತಾವ, ವರ್ಷ ಕುಳಿ ಐತದ. ಎಷ್ಟ ಕಳ್ಕೊಂಡು ನಾನು ನಮ್ಮ ಬಾಳೆಗಿಡ ನಿಂತಲ್ಲಿ ಹೋಗ್ಬಿಡೋಣ ಬರ್ರಿ. ಮತ್ತು ನನ್ನ ಮನೆಗೆ ಹೋದಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾರು ಗಾಢ ಇಲ್ಲ ನೋಡ್ರಿ, ಇದೊಂದು ಇದಾಗತೈತಿ, ಇದ ಹೂ ಬಿಡಾಕತೈತಿ ಬಾಳೆ ಹೂವು. ಅಯ್ಯೋ ನಾ ಈಗ ನಾ ಬಂದಿನಿ ಇಲ್ಲಿ ನೋಡ್ರಿ, ನುಗ್ಗಿಕಾಯಿ ನಮ್ಮ ಅತ್ತೆಯವ್ರು ಹರಿತಾರಂತ ಮಾಡಿದ್ನಿ, ಹರಿದಿನೇ ಇಲ್ಲ. ನಮ್ಮ ಮನೆಯವ್ರು ಜೋಟ್ ಒಂದಿಲ್ಲಪ್ಪ, ಈ ನುಗ್ಗಿ ಗಿಡ ಜವಾರಿ ನುಗ್ಗಿ ಗಿಡ ಇದೆ, ಇಷ್ಟು ರುಚಿ ಹಾಕವರು ಇದ್ರಾಗಿನೂ. ನಮ್ಮ ಮನೆಯವ್ರಿಗೊಂದು ನುಗ್ಗಿ ಆಗಿ ತೊಗೊಂಬಂದು ಹಚ್ಚೋಣ ಅಂತಂದ್ರೆ ಬ್ಯಾಡ ಅಂತಾರೆ ನೋಡ್ರಿ. ಇದನ್ನ ಇಲ್ಲೇ ಇಲ್ಲೇ ಕಟ್ ಮಾಡಬೇಕು, ನಮ್ಮ ಹೊಲದಾಗಿಲ್ಲದ. ನುಗ್ಗಿಕಾಯಿ ಹರ್ಕೋತೇನೆ ನಾನು ನಮ್ಮ ಮನೆಯವ್ರಿಗೆ, ಮಸ್ತಕ್ಕೆ ಸಾರು ಅಂತರು ಆ ನುಗ್ಗಿ ಗಿಡದ. ಕೋಗಿಲೆ ಒದ್ರಾಗತ್ತ ನೋಡ್ರಿ, ನಮ್ಮ ಮನೆಯವ್ರು ಇಲ್ಲ ತೆಂಗಿನಕಾಯಿ ಇಟ್ಟೇನಂತ ಹೇಳಿದ್ರೆ ತೆಂಗಿನಕಾಯಿ ಐತಿ. ಒಬ್ಬರು ನಂತ ಬರ್ರಿ ಬಾಳಿ ಒಣದಾಗ, ಬಾಳಿ ಹೊಲದಾಗ. ಇವು ಅಲಕ್ಕಿ ಬಾಳೆ ಯಾವಾಗ ಹಾಕವೇನೋ, ಕಾತುರದಿಂದ ಕಾಯಕದೆ ನಾನು. ಇದು ರಾಮಫಲ ಮೊನ್ನೆ ಹೂವು ಎಷ್ಟು ಬಿಟ್ಟಿತ್ತು, ಇದೆ ನೋಡ್ರಿ ರಾಮಫಲ. ಹೊಳ್ಳಿ ಏನು ಎಲ್ಲ ಎಲೆ ಎಲ್ಲ ಉದುರಿ ಹೋಗ್ಬಿಟ್ಟಿತ್ತೇನು, ರೋ ಬಿದ್ದಿತ್ತ ಏನಾಗಿತ್ತೇನು. ಮತ್ತು ಇದೇ ಇಲ್ಲ, ಇವ್ನು ಮುರಿಬೇಕು, ಇವನ್ನ ಬೆಳೆಸ್ಕೊಡಂಗಿಲ್ಲ. ಯಾಕಂದ್ರೆ ಈ ಕಡೆ ಕಬ್ಬಿಗೆ ಅಡ್ತಾರೆ ಅಕ್ಕವು, ಹಂಗಾಗಿ. ನಿಮ್ಗೆ ಇಷ್ಟ ಆಕೈತಲ್ರಿ ಈ ಲಾಗ್, ಇದು ಇನ್ನೊಂದು ಸ್ವಲ್ಪ ದಿನದಾಗಿ ಬಿಡ್ತೈತಿ ಬಾಳೆ. ಒಮ್ಮೆ ಹಚ್ಚಿದ್ರೆ ಅಂದ್ರೆ ಚಿಂತೆ, ಅದು ಬಾಳೆ ಎಲೆನೂ ಸಿಗಂಗಿಲ್ಲ ನಮ್ಗೆ ಊಟಕ್ಕೆ, ಭಾಳ ಗಾಳಿ ಭಾಳಲ್ಲ.
ಹಂಗಾಗಿ ನೀವು ಬಹುಶಃ ಮೂರು ಒಟ್ಟಿಗೆ ಬಿಡಬಹುದೇನೋ ಕಾಯಿ. ಇದು ಏಲಕ್ಕಿ ಬಾಳಿದೆ. ಇಷ್ಟೊತ್ತನ ವಿಡಿಯೋ ಶುರು ಇತ್ತ ಬಂದಿತ್ತ ನಮಗೆ ಗೊತ್ತಾಗಲಿಲ್ಲ ನೋಡ್ರಿ. ಇದು ಏಲಕ್ಕಿ ಬಾಳಿ ಗಿಡ ಇದೆ. ಈ ಥರ ಇರಬೇಕು ನೋಡ್ರಿ ಇಲ್ಲಿ ಹೋಳಿಗೆ ಮಾಡಾಕ, ತಾಲಿಪಟ್ಟಿ ಮಾಡಾಕ, ಮತ್ತು ಊಟ ಮಾಡಾಕ. ತದೇನು ಕಟ್ ಮಾಡಂಗಿಲ್ಲಲ್ಲ. ನಮ್ಮ ಮನೆಯವ್ರು ಇಲ್ಲಿ ಕಟ್ ಮಾಡ್ಯಾರ ಅಂತ ಮೊನ್ನೆ ಇರ್ಬೋದಿಲ್ಲ. ಅವು ಗಿಡದಾಗಿನ ಕಟ್ ಮಾಡಬಾರ್ದಂತ. ಏನಕ್ಕ ಅಂದ್ರೆ ಇದು ಅಕ್ಕ ನಂಜ ಅಕ್ಕ ಅಂತ. ಹಾಂ ಇಲ್ಲಿ ಬಿಟ್ಟೈತೆ ನೋಡ್ರಿ. ಅಯ್ಯೋ ಇದು ಸಣ್ಣ ಬಿಟ್ಟೈತೆ ಆ ಗಿಡ. ಹೌದು ಸಣ್ಣ ಬಿಟ್ಟೈತೆ ಅಂತ ಅನ್ನಿಸ್ತು. ಸಿಕ್ಕಾಕೊಂಡೈತೆ ಅದು. ಅದರ ಕಾಯಿ ದೊಡ್ಡೋಗ್ಯಾವು. ಅದ್ರಾಗಿ ತೆಂಗಿನ ರೆಚ್ಕೊಂಡು ಓಕೆ. ಇದನ್ನು ಜಗ್ಗೆ ತೆಗಿಬೇಕು ತೆಂಗಿನ ರೆಕ್ಕಿ ನೋಡ್ರಿ. ಇಲ್ಲದ ಈಗ ಅದನ್ನು ಜಗ್ಗಿದ್ರೆ ಅವು ಕಾಯಿ ಬೀಳ್ತಾವ ಅಂತ. ಅದಕ್ಕೇನೋ ಹುಳ ಹತ್ತಿರ್ಬೋದೇನ ಬಹುಶಃ. ಹಿಂಗೆ ಅಂಟು ಬೀಳಾಗತ್ತ ನೋಡ್ರಿ ಕಾಯಿ ಇಷ್ಟು. ಈ ಕಡೆ ಅವು ಇಲ್ಲ. ಮತ್ತು ಟೈಮು 8 ಗಂಟೆ ಇನ್ನೂ 10 ನಿಮಿಷ ಆತು ನೋಡ್ರಿ. ನೀರು ಹಾಸಾಗದೆ ನಾನು ಎಲ್ಲೆಲ್ಲಿ ನೀರು ಹಾಸಾಗತ್ತೇನಂತ ನನಗೆ ಗೊತ್ತಾಗಲ್ತು ಅಂತ ಅನ್ಕೊಂಡ್ರಿ. ಹೌದು ನಿಜ. ಕಬ್ಬಿನೊಳಗೆ ಹೋಗಿ ಅಡ್ಡಾಡಿ ನೋಡ್ಗೊಡ್ದೇನ ಮೈಯಾಗಿನ ಅರಿವಿ. ಏನು ನೈಟಿ ಇದು ಎಲ್ಲ ಫುಲ್ಲ ತೋದ್ಬಿಟ್ಟಾವ. ಅಲಸಂದಿ ಹೂವು ನೋಡ್ರಿ ಎಷ್ಟು ಚಂದ ಬಿಟ್ಟಾವು. ಬಿಳಿ ಇದ್ಯಾವುದು ನೀಲಿನಾ ಬ್ಲೂ ಬ್ಲೂ ಅಂದರೆ ಯಾವ ಬ್ಲೂ ಅಂತಾರೆ ಏನಂತಾರೆ ನೋಡ್ರಿ. ಇದೊಂಥರ ಐತಿ ಹೂವು. ಇದ್ರೊಳಗೆ ಮಿಕ್ಸ್ ಬೀಜ್ ಇದಾವೆ. ಇಲ್ಲೇ ಇವ್ನು ತಿನ್ಕೋಂತ ನೀರು ಹಾಸೋದು. ಬಳಿ ಇವ್ನು ಇಷ್ಟು ಹೊಳಿಸಿ ಈ ಕಡೆ ಒಗಿಬೇಕು ಯಾಕಂದ್ರೆ ಕಬ್ಬಿಗೆ ಸುತ್ತಗೋತೈತೆ ಅದು. ನಾನೀಗ ಓ ಇಲ್ಲಿ ಬಂತು ನೋಡ್ರಿ ನೀರು ಕನಿಸ್ತೈತೆ ನಿಮ್ಗೆ. ಹಾಂ ಕನಿಸ್ತೈತೆ ನೋಡ್ರಿ. ಇದು ಒಂದು ಸಾಲ್ ಬಂತು. ಈಗ ಏನು ಮಾಡ್ಬೇಕಂದ್ರೆ ನಾ ಒಳಗೆ ಹೋಗ್ಬೇಕು. ಒಳಗೆ ಹೋಗ್ತೀನಿ. ಇಷ್ಟೊತ್ತನ ಟೈಮ್ ಕೊಟ್ಟ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಕೈತಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದು, ನಿಮ್ಮ ಅನಿಸಿಕೆಯನ್ನು ತಿಳಿಸೋದನ್ನು ಮರೆಯೋಕೆ ಹೋಗಬೇಡ್ರಿ. ರೈತರಂದಿಂದ ನಮಗೆ ಈ ಜೀವನ ಡೈಲಿ ರೂಢಿ ಇರ್ತೈತಿ. ನೋಡೋರಿಗೆ ಎಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತೇಳಿ ಅನಿಸ್ತಿರ್ಬೋದು. ಈ ಕೆಲಸ ನಾವು ಏನು ಮಾಡ್ತೇವಲ್ಲ ಇದರಲ್ಲಿ ಖಂಡಿತ ನಮ್ಗೆ ಖುಷಿ ಸಿಗ್ತೈತಿ. ಖುಷಿಯಿಂದ ನಾನು ಕೆಲಸ ಮಾಡ್ತೇವೆ ಯಾಕಂದ್ರೆ ಇದು ನಮ್ಮ ಜೀವನ, ಇದು ನಮ್ಮ ಜೀವನ ಶೈಲಿ ಅಲ್ಲ. ಹಾಗಾಗಿ ಇದರಲ್ಲಿ ನಾವು ಯಾವುದೇ ರೀತಿ ಬೇಸರ ಮಾಡ್ಕೊಳ್ಳೋಂಗಿಲ್ಲ. ಆಸರಿಕೆ ಬೇಸರಿಕೆ ಅಂತ ಬಂದ್ರೆ ಜೀವನ ನಡೆಯಂಗಿಲ್ಲಲ್ರಿ. ಹಾಗಾಗಿ ಮುಂದಿನ ವ್ಲಾಗೋಸ್ಕರ ವೇಟ್ ಮಾಡ್ತಿರ್ತೀರಲ್ಲ. ಥ್ಯಾಂಕ್ ಯು.